ನಮ್ಮದೇನು ಅಡ್ಡಿ ಇಲ್ಲ. ನಿಮಗೇನು ಎಸ್ ಟಿ ಪಿ ಅವರಿಗೆ ಹೊಟ್ಟೆ ನೋವಾಗುವುದು? ನಿಮಗೆ ಎಸ್ ಟಿ ಪಿ ಅವರಿಗೆ ಇದು ತಪ್ಪು ಅಂತಾದರೆ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೋದಿತ್ತಲ್ಲ, ಒಂದು ಪ್ರತಿಭಟನೆ ತೆಗಿಬೋದಿತ್ತಲ್ಲ, ಒಂದು ಉಪವಾಸ ಸತ್ಯಾಗ್ರಹ ಮಾಡ್ಬೋದಿತ್ತಲ್ಲ. ಅದು ಬಿಟ್ಟು ಅವರು ರಥಕ್ಕೆ ಅಡ್ಡಿ ಹೋಗುವ ಅಧಿಕ ಪ್ರಸಂಗ ಯಾಕೆ ನಿಮಗೆ? ನೀವು ನಿಮಗೆ ತಾಂಟ್ರಿ ಬೇಕು. ನೀವು ಮೊನ್ನೆ ಏನು ಕರೆ ಕೊಟ್ರಿ? ತಾಂಟ್ರೇ ತಾಂಟ್ರಿ, ಬನ್ನಿ ತಾಂಟ್ರಿ ಅಂತ. ನಿಮಗೆ ತಾಂಟ್ರಿ ಬೇಕು. ಅದಕ್ಕೆ ವಾಪಸ್ ಉತ್ತರ ಬಂದಿದೆ. ಯಾರ್ದು? ಬಿ ಜೆ ಪಿಯವರದ್ದು, ಆರ್ ಎಸ್ ಎಸ್ನವರದ್ದು, ಸಂಘ ಪರಿವಾರದ್ದು ಉತ್ತರ ಬಂದಿದೆ. ಎಲ್ಲಿ? ಪುತ್ತೂರಿನಲ್ಲಿ ಒಂದು ವಿಶ್ವ ಇದು ಯಾರ್ದು ಹಿಂದೂ ಜಾಗರಣ ವೇದಿಕೆಯ ದೊಡ್ಡ ಸಮಾವೇಶ ಆಗಿತ್ತು. ಅಲ್ಲಿ ಬಂದ ಭಾಷಣಕಾರರು ಹೇಳಿದರೆ ನಾವು ತಾಂಟ್ಲಿಕ್ಕೆ ರೆಡಿ, ತಾಂಟಿಕೊಳ್ಳಿ. ಇದು ತಾಂಟುವುದು. ನೀವು ತಾಂಟಿಕೊಂಡು ನಮಗೆ ಯಾಕೆ ತೊಂದರೆ ಮಾಡ್ತೀರಿ? ಜನರಿಗೆ ಯಾಕೆ ಕಷ್ಟ ಕೊಡ್ತೀರಿ? ನಿಮಗೆ ತಾಂಟ್ಲಿಕ್ಕೆ ಅಷ್ಟು ಇಷ್ಟ ಇದ್ದರೆ ಎಸ್ ಟಿ ಪಿ ಅವರಿಗೂ ಸಂಘ ಪರಿವಾರಕ್ಕೂ ಅಥವಾ ಎಸ್ ಟಿ ಪಿ ಅವರಿಗೂ ಬಿ ಜೆ ಪಿ ಅವರಿಗೂ ತಾಂಟುವುದಕ್ಕೆ ಆಸೆ ಇದ್ದರೆ ನಾವು ವ್ಯವಸ್ಥೆ ಮಾಡ್ತೇವೆ. ಕೋರ್ಟ್ ಮೈದಾನದಲ್ಲಿ ಒಂದು ದೊಡ್ಡ ಪೆಂಡಲ್ ಹಾಕಿ ಒಂದು ತಾಂಟುವ ಸ್ಪರ್ಧೆ ಎಸ್ ಟಿ ಪಿ ಐಗೂ ಬಿ ಜೆ ಪಿ ಅವರಿಗೂ ನಾವು ಮಾಡಿಕೊಡ್ತೇವೆ. ಅದು ಬಿಟ್ಟು ಯಾರ್ಯಾರದ್ದು ಮನೆ ಹಾಳು ಮಾಡುವುದು, ಯಾವ ಯಾವ ಯುವಕರ ಮನೆ ಹಾಳು ಮಾಡುವುದು, ಜಗಳ ಮಾಡಿಸುವುದು, ರಸ್ತೆಯಲ್ಲಿ ರಂಪ ಮಾಡುವುದು, ಕೋಮು ಗಲಭೆಗೆ ಹುನ್ನಾರ ಮಾಡುವುದು, ಇದು ಯಾಕೆ? ನೀವೇನು ದೇಶ ದ್ರೋಹಿಗಳ? ಎಸ್ ಟಿ ಪಿ ಅವರಿಗೆ ಮತ್ತು ನಾನು ಬಿ ಜೆ ಪಿ ಅವರಿಗೆ ಕೇಳುವ ಪ್ರಶ್ನೆ, ಸಂಘ ಪರಿವಾರಕ್ಕೆ ಕೇಳುವ ಪ್ರಶ್ನೆ, ನಿಮಗೆ ಕೈ ತುರಿಸಿದರೆ ನೀವೆಲ್ಲಾದರೂ ಗೋಡೆಗೆ ಹೋಗಿ ಕೈ ಉಜ್ಜಿ, ಇನ್ನೊಬ್ಬರಿಗೆ ಹೊಡೆಯುವುದಲ್ಲ. ಇದು ಎಂಥದ್ದು ನಿಮ್ಮದು? ಇಬ್ಬರು ಸಹ ಇವರು ಬಹುಶಃ ಒಪ್ಪಂದ ಉಂಟು ಇವರೊಳಗೆ. ಎಂಕ್ಲ ರಥ ಕೊಂಡೋಪ ನಿಖಿಲ್ ಎಂಕ್ಲಗೆ ತಾಂಟಿಯರ ಬಲೆ ಬುಕ್ಕ ತಾಂಟೋಣಪ್ಪ, ಹೀಗೇನೋ ಒಪ್ಪಂದ ಇರಬೇಕು. ಇವತ್ತು ನಿನ್ನೆ ಒಂದು ಭಾಷಣ ಮಾಡಿದ್ದಾರೆ, ನಾವೊಂದು ರಥ ತಗೊಂಡು ಹೋಗ್ತೇವೆ ಬನ್ನಿ ತಡೀರಿ ಅಂತ. ಬನ್ನಿ, ಇವರು ಕರೆಯೋದು ಬನ್ನಿ, ನಮಗೆ ಉಪದ್ರವ ಮಾಡಿ, ನಮ್ಮ ಮೇಲೆ ಅಟ್ಯಾಕ್ ಮಾಡಿ. ಯಾಕೆ? ಎಸ್ ಟಿ ಪಿ ಅವರು ಅಥವಾ ಮತಾಂಧ ಮುಸಲ್ಮಾನರು ಇವರ ಮೇಲೆ ಅಟ್ಯಾಕ್ ಮಾಡಿದರೆ ಇವರಿಗೆ ಹೇಳಿಕೊಂಡು ಹೋಗ್ಬೋದಲ್ಲ ಹಿಂದುತ್ವದ ಮೇಲೆ ಹಲ್ಲೆ. ಯಾಕೆ ನನ್ನ ಮೇಲೆ ಯಾರು ಹಲ್ಲೆ ಮಾಡುವುದಿಲ್ಲ? ನನ್ನ ಮೇಲೆ ಯಾಕೆ ಹಿಂದೂ ಮತಾಂಧರು ಹಲ್ಲೆ ಮಾಡುವುದಿಲ್ಲ, ಮುಸಲ್ಮಾನ ಮತಾಂಧರು ಯಾಕೆ ಹಲ್ಲೆ ಮಾಡುವುದಿಲ್ಲ? ನಾನು ಅವರ ತಂಟೆಗಿಲ್ಲ, ನಾನು ಶಾಂತಿ ಪ್ರಿಯ. ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಇರಬೇಕು, ನಾವೆಲ್ಲರೂ ಪ್ರೀತಿಯಿಂದ ಇರಬೇಕು ಅನ್ನುವುದಲ್ವ ಸ್ವಾತಂತ್ರ್ಯ ಅಂತ ಹೇಳಿದರೆ? ಇದು ಬಿಟ್ಟು ತಾಂಟೋದು ಯಾಕೆ? ಏನಾಗಿದೆ ನಿಮಗೆ? ಏನು ತಾಲೂಕು ಪಂಚಾಯಿತು, ಜಿಲ್ಲಾ ಪಂಚಾಯಿತು ಚುನಾವಣೆಗೆ ನೀವು ತಯಾರಾಗುವುದಾ? ಅದಕ್ಕೆ ಬೇರೆ ರೀತಿ ಉಂಟು ತಯಾರಾಗುವುದು. ಅದಕ್ಕೆ ಅವರು ಬರ್ತಾರೆ, ಬಾಸ್ ಬರ್ತಾರೆ, ಅವರು ಕೂರಿಸಿ ಮಾಡಿ ಹೇಳ್ತಾರೆ ನಿಮಗೆ.